ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ. ನನ್ನ ಜೀವನದಲ್ಲಿ ಬದಲಾವಣೆ ತಂದಂತಹ ಸಾವರ್ಕರ್ ಅವರ ಜೀವನದ ಒಂದು ಘಟನೆಯನ್ನು ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ನನ್ನ ಜೀವನದಲ್ಲಿ ಈ ಒಂದು ಘಟನೆ ನನ್ನ ಕೇಳಿದಾದ್ಮೇಲೆ ನಾನು ತುಂಬ ಬದಲಾವಣೆ ಆಗಿದ್ದೀನಿ. ಈ ಕತೆ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಈ ಕತೆ ಕೇಳಿದಾದ್ಮೇಲೆ ನಿಮ್ಮ ಜೀವನವೂ ಕೂಡ ಬದಲಾಗಬಹುದು ಅಂಥ ಒಂದು ಘಟನೆ ಇದು. ನನ್ನಂತಹ ಸಾವಿರಾರು ಜನರ ಒಂದು ಜೀವನವನ್ನು ಬದಲಾಯಿಸಿದಂತಹ ಘಟನೆ, ಸತ್ಯ ಘಟನೆ, ವಿನಾಯಕ ದಾಮೋದರ ಸಾವರ್ಕರ್ ಅವರ ಜೀವನದಲ್ಲಿ ನಡೆದಂತಹ ಘಟನೆ. ಒಮ್ಮೆ ಸಾವರ್ಕರ್ ಅವರು ಇಂಗ್ಲೆಂಡ್ನಲ್ಲಿ ಇರ್ತಾರೆ. ಇಂಗ್ಲೆಂಡ್ನಲ್ಲಿ ಇದ್ಕೊಂಡೇ ಈ ಒಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಅಂದರೆ ಅಲ್ಲಿ ಪುಸ್ತಕಗಳನ್ನು ಬರೆಯೋ ಮೂಲಕ ಇಲ್ಲಿರ್ತಕ್ಕಂಥ ಯುವಕರಲ್ಲಿ ಕ್ರಾಂತಿಯ ಒಂದು ಕಿಡಿಯನ್ನು ಹಚ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ವಿನಾಯಕ ದಾಮೋದರ ಸಾವರ್ಕರ್ ಅವರ ಅತ್ತಿಗೆ ಒಂದು ಪತ್ರವನ್ನು ಬರೀತಾರೆ ಸಾವರ್ಕರ್ಗೆ. ಅದರಲ್ಲಿ ಅವರು ಹೇಳ್ತಾರೆ, ಸಾವರ್ಕರ್ ನೀನು ಮತ್ತು ನಿಮ್ಮ ಅಣ್ಣ ಇಬ್ಬರೂ ಕೂಡ ದೇಶಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಆ ಸಂದರ್ಭದಲ್ಲಿ ಸಾವರ್ಕರ್ ಅವರ ಅಣ್ಣ ಜೈಲಲ್ಲಿರ್ತಾರೆ. ಆಗ ಅವರ ಅತ್ತಿಗೆ ಬರೀತಾರೆ, ನಿಮ್ಮ ಅಣ್ಣ ಏನೋ ದೇಶ ಸೇವೆ ಅಂತ ಜೈಲಿಗೆ ಹೋಗ್ಬಿಟ್ರು, ನೀನು ಬೇರೆ ದೇಶದಲ್ಲಿದ್ದೀಯಾ, ಆದರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಾ? ಇಲ್ಲಿ ನಮಗೆ ತಿನ್ನೋದಕ್ಕೆ ಅನ್ನಕ್ಕೂ ಕೂಡ ಒಂದು ಹೊತ್ತಿನ ಅನ್ನಕ್ಕೂ ಕೂಡ ಗತಿ ಇಲ್ಲ, ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿದ್ದೀವಿ. ಇಲ್ಲಿ ಮನೆಯನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಪುರುಷ ಇಲ್ಲ ಇಲ್ಲಿ, ಹಾಗಾಗಿ ನಮ್ಮ ಒಂದು ಸ್ಥಿತಿ ತುಂಬ ಕೆಟ್ಟದಾಗಿದೆ. ಹಾಗಾಗಿ ದಯವಿಟ್ಟು ನೀನು ಈ ಒಂದು ಹೋರಾಟವನ್ನೆಲ್ಲ ಬಿಟ್ಬಿಟ್ಟು ಮತ್ತೆ ಬಾ, ಈ ಒಂದು ಮನೆಗೆ ನಿನ್ನ ಅವಶ್ಯಕತೆ ಇದೆ, ನಿಮ್ಮ ಅಣ್ಣ ಬೇಕಿದ್ರು ಹೋರಾಟ ಮಾಡಿಕೊಳ್ಳಿ, ಆದರೆ ನೀನಾದರೂ ಅದನ್ನೆಲ್ಲ ಬಿಟ್ಟು ಬಾ, ಮನೆಯನ್ನು ನೋಡ್ಕೋ ಅಂತ ಒಂದು ಪತ್ರವನ್ನು ಬರೀತಾರೆ. ಈ ಪತ್ರಕ್ಕೆ ಉತ್ತರವನ್ನು ಸಾವರ್ಕರ್ ತುಂಬ ಚೆನ್ನಾಗಿ ಕೊಡ್ತಾರೆ. ಅದೇನೆಂದರೆ ಆ ಪತ್ರದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ ಅವರ ಅತ್ತಿಗೆಗೆ. ಅತ್ತಿಗೆ, ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಒಂದು ಆನೆ ಇತ್ತು. ಆ ಒಂದು ಆನೆ ವಿಷ್ಣುವಿನ ಪರಮ ಭಕ್ತ ಆಗಿತ್ತು. ಒಮ್ಮೆ ಆ ಆನೆ ನೀರು ಕುಡಿಬೇಕು ಅಂತ ಒಂದು ಸರೋವರದ ಹತ್ರ ಹೋಗುತ್ತೆ. ಆ ಸರೋವರದ ಹತ್ರ ಹೋದ್ಮೇಲೆ ಇನ್ನೇನು ಆ ಆನೆ ನೀರು ಕುಡಿಬೇಕು, ಅದೇ ಸಂದರ್ಭದಲ್ಲಿ ಒಂದು ಮೊಸಳೆ ಬಂದು ಆ ಆನೆಯನ್ನು ಕಾಲನ್ನು ಹಿಡ್ಕೊಳ್ಳುತ್ತೆ ಗಟ್ಟಿಯಾಗಿ. ಆಗ ಆ ಆನೆಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಆನೆ ಜೋರಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೆ, ದೇವ್ರೇ ಬಂದು ನನ್ನನ್ನು ಕಾಪಾಡಪ್ಪ ಅಂತ. ಆಗ